ನಮಸ್ಕಾರ ವೀಕ್ಷಕರೇ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಕೊಂಬ್ಲಾ ನಾಗ್. ವಾರ್ತೆಗಳ ವಿವರ. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಏತ ನೀರಾವರಿ ಯೋಜನೆ ಕಾಮಗಾರಿಯಲ್ಲಿ ಭಾರೀ ಭ್ರಷ್ಟಾಚಾರ ನಡೆದಿದ್ದು ಶಾಸಕರು ಭಾಗಿಯಾಗಿದ್ದಾರೆ. ಈ ಬಗ್ಗೆ ತನಿಖೆ ನಡೆಸಬೇಕು ಎಂದು ಮಾಜಿ ಶಾಸಕ ಎಚ್ ನಿಂಗಪ್ಪ ಹೇಳಿದರು. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಸುಮಾರು 100 ಕೋಟಿ ರೂಗಳ ಏತ ನೀರಾವರಿ ಯೋಜನೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆದಿದೆ. ಸಮಗ್ರ ತನಿಖೆ ನಡೆಸಿದರೆ ಹಲವರು ಜೈಲಿಗೆ ಹೋಗುತ್ತಾರೆ. ಈ ಭ್ರಷ್ಟಾಚಾರದಲ್ಲಿ ಶಾಸಕ ಸುರೇಶ್ ಗೌಡರು ಭಾಗಿಯಾಗಿದ್ದಾರೆ ಎಂದು ಮಾಜಿ ಶಾಸಕ ಎಚ್ ನಿಂಗಪ್ಪ ಹೇಳಿದರು. ಶಾಸಕ ಸುರೇಶ್ ಗೌಡರದ್ದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಶೂನ್ಯ, ಕೇವಲ ಗಿಮಿಕ್ ರಾಜಕಾರಣ. ವಿರುದ್ದ ಮಾತನಾಡಿದವರನ್ನು ಜೈಲಿಗೆ ಹಾಕಿಸುವ ಪ್ರವೃತ್ತಿ ಬೆಳೆಸಿಕೊಂಡಿದ್ದಾರೆ. ನೇರವಾಗಿ ಜೈಲಿಗೆ ಕಳಿಸುವ ಅಧಿಕಾರ ಇದ್ದಿದ್ದರೆ ಈ ಶಾಸಕರು ಕ್ಷೇತ್ರದ ಅರ್ಧ ಜನರನ್ನು ಜೈಲಿಗೆ ಹಾಕುತ್ತಿದ್ದರು ಎಂದು ಸುದ್ದಿಗೋಷ್ಠಿಯಲ್ಲಿ ಎಚ್ ನಿಂಗಪ್ಪ ಹೇಳಿದರು. ತಾವು ನಡೆಸಿದ ಹಲವಾರು ವರ್ಷಗಳ ಹೋರಾಟದ ಫಲವಾಗಿ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಏತ ನೀರಾವರಿ ಯೋಜನೆ ಮಂಜೂರಾಗಿ 52 ಕೆರೆಗಳಿಗೆ ಹೇಮಾವತಿ ನೀರು ತುಂಬಿಸಲು ನೆರವಾಯಿತು. ಆದರೆ ಯೋಜನೆ ಪೂರ್ಣಗೊಂಡಿದ್ದರೂ ಕೆರೆಗಳಿಗೆ ನೀರು ಹರಿಸಿಲ್ಲ. ಯೋಜನೆಯ ಪೈಪ್ಲೈನ್ ಕಾಮಗಾರಿ ಕಳಪೆಯಾಗಿದ್ದು ಸುಮಾರು 100 ಕೋಟಿ ರೂಗಳ ಯೋಜನೆಯಲ್ಲಿ ಭ್ರಷ್ಟಾಚಾರ ನಡೆದಿದ್ದು ಇದರಲ್ಲಿ ಶಾಸಕ ಸುರೇಶ್ ಗೌಡ ಭಾಗಿಯಾಗಿದ್ದಾರೆ. ಸಮಗ್ರ ತನಿಖೆಯಾದರೆ ಭಾಗಿಯಾದವರೆಲ್ಲ ಜೈಲಿಗೆ ಹೋಗುತ್ತಾರೆ ಎಂದರು. ಸುರೇಶ್ ಗೌಡ 9 ವರ್ಷದಿಂದ ಶಾಸಕರಾಗಿ ಅಗತ್ಯ ಅಭಿವೃದ್ಧಿ ಕೆಲಸ ಮಾಡದೆ ದಬ್ಬಾಳಿಕೆ ಗಿಮಿಕ್ ರಾಜಕಾರಣ ಮಾಡುತ್ತಿದ್ದಾರೆ. ಪ್ರೌಢಶಾಲೆ ಮಂಜೂರು ಮಾಡಿಸಿಲ್ಲ. ಇರುವ ಶಾಲೆಗೆ ಸುಣ್ಣಬಣ್ಣ ಹೊಡೆಸಿ ಅದನ್ನೇ ಸಾಧನೆ ಎನ್ನುತ್ತಾರೆ. ಒಂದು ಅಂಗನವಾಡಿ ಕಟ್ಟಡ ನಿರ್ಮಿಸಿಲ್ಲ. ಶಾಸಕರ ಸಾಧನೆ ಶೂನ್ಯ. ಭ್ರಮ ನಿರಸನಗೊಂಡಿರುವ ಕ್ಷೇತ್ರದ ಜನ ಇವರನ್ನು ಸೋಲಿಸಿ ಮನೆಗೆ ಕಳುಹಿಸಲು ಚುನಾವಣೆ ಎದುರು ನೋಡುತ್ತಿದ್ದಾರೆ ಎಂದು ಎಚ್ ನಿಂಗಪ್ಪ ಹೇಳಿದರು. ಬಿಜೆಪಿ ಜೆಡಿಎಸ್ನವರು ಕ್ಷೇತ್ರದಲ್ಲಿ ತಮ್ಮ ಪರ ಅಪಪ್ರಚಾರ ಮಾಡುತ್ತಿದ್ದಾರೆ. ಕೆಲ ಕಿಡಿಗೇಡಿಗಳು ಇಂತಹ ತೇಜೋವಧೆ ಮಾಡುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರ ಉತ್ತಮ ಕೆಲಸ ಮಾಡುತ್ತಿದ್ದು ಜನ ಕಾಂಗ್ರೆಸ್ ಪರವಾಗಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆದ್ದು ಅಭಿವೃದ್ಧಿ ಕೆಲಸ ಮಾಡುವುದಾಗಿ ಹೇಳಿದರು. ಅಭಿವೃದ್ಧಿ ಹರಿಕಾರನೆಂಬ ಬಿರುದಾಂಕಿತ ಶಾಸಕ ಸುರೇಶ್ ಗೌಡ ಜನರನ್ನು ಭಯದಲ್ಲಿಟ್ಟಿದ್ದಾರೆ. ವಿರೋಧಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹಾಕಿಸಿ ದೌರ್ಜನ್ಯ ಮಾಡುತ್ತಿದ್ದಾರೆ ಎಂದು ಆಪಾದಿಸಿದರು. ಮಧುಗಿರಿ ಕ್ಷೇತ್ರದ ಜನ ಓಟು ಕೊಟ್ಟು ಅಧಿಕಾರ ಕೊಟ್ಟಿದ್ದರು. ಅದನ್ನು ಬಿಟ್ಟು ಆಪರೇಷನ್ ಕಮಲಕ್ಕೆ ಒಳಗಾದ ಗೌರಿಶಂಕರ್ ಅಲ್ಲಿ ಮುಖ ತೋರಿಸಲಾಗದೆ ಗ್ರಾಮಾಂತರ ಕ್ಷೇತ್ರಕ್ಕೆ ಬಂದಿದ್ದಾರೆ. ಮನುಷ್ಯನಿಗೆ ಯೋಗ ಬಂದಾಗ ಸಿಗುವ ಅಧಿಕಾರವನ್ನು ಒಮ್ಮೆ ಒದ್ದರೆ ಮತ್ತೆ ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು. ಪ್ರಯತ್ನಿಸಿದ್ದಷ್ಟು ಮೂರ್ಖತನವಾಗುತ್ತದೆ ಎಂದು ಮಾಜಿ ಶಾಸಕ ಗೌರಿಶಂಕರ್ ಬಗ್ಗೆ ಎಚ್ ನಿಂಗಪ್ಪ ಹೇಳಿದರು. ಕರ್ನಾಟಕದ ಪಾಳೇಗಾರರು ಕುರಿತು ತುಮಕೂರಿನಲ್ಲಿ ರಾಷ್ಟಮಟ್ಟದ ವಿಚಾರ ಸಂಕಿರಣ ನಡೆಯಿತು. ಹಲವು ಸಂಶೋಧಕರು ಪಾಲ್ಗೊಂಡು ವಿಷಯ ಮಂಡಿಸಿದರು. ತುಮಕೂರಿನಲ್ಲಿ ಪ್ರಾದೇಶಿಕತೆ ವಿಚಾರವಾಗಿ ಕರ್ನಾಟಕದ ಪಾಳೇಗಾರರು ಕುರಿತು ರಾಷ್ಟಮಟ್ಟದ ವಿಚಾರ ಸಂಕಿರಣ ನಡೆಯಿತು. ಸಿದ್ಧಗಂಗಾ ಕಲಾ, ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಕಾಲೇಜಿನ ಇತಿಹಾಸ ಮತ್ತು ಕನ್ನಡ ವಿಭಾಗ ಕಾರ್ಯಕ್ರಮ ಆಯೋಜಿಸಿತು. ವಿಚಾರ ಸಂಕಿರಣದ ಧರ್ಮ ಮತ್ತು ಸಾಹಿತ್ಯ ಗೋಷ್ಠಿಯಲ್ಲಿ ಸಂಶೋಧಕ ಡಾ ಬಿ ನಂಜುಂಡಸ್ವಾಮಿ ಯಲಹಂಕ ನಾಡಪ್ರಭುಗಳ ಕಾಲದ ಸಾಹಿತ್ಯ ಕುರಿತು ಮಾತನಾಡಿದರು. ಯಲಹಂಕ ಪ್ರಭುಗಳು ಕಲೆ ಸಾಹಿತ್ಯ ಪ್ರೋತ್ಸಾಹಕರಾಗಿದ್ದರು. ಅವರ ಅವಧಿಯಲ್ಲಿ ಸಾಹಿತಿಗಳು ಶ್ರೇಷ್ಠ ಕೃತಿಗಳನ್ನು ರಚಿಸಿದರು. ಅವುಗಳನ್ನು ಕ್ರೌಢೀಕರಿಸಿ ಪ್ರಪಂಚಕ್ಕೆ ತಿಳಿಸುವ ಕೆಲಸ ಆಗಬೇಕು ಎಂದರು. ಟೀಕೆ ಸಹ ಬರ್ತಿದ್ರು. ಮಾಂಬಿ ಯಲಹಂಕ ನಾಡುಗಳು ಒಂದ ಎರಡನೇ ಮುಮ್ಮಡಿ ಕಿಪ್ಪ ಕೆಂಪು ಕುಪ್ಪಾಲ ಕಾಲದಲ್ಲಿ ಇದ್ದಂತಹ ಕೃತಿ ಇದು. ಇದರಲ್ಲಿ ವೀರಭದ್ರ ವಿಜಯ ಅಂದ್ರೆ ಸಾಮುದ್ರದ ವೀರಭದ್ರಕ್ಕೆ ಕುರಿತು ಬರ್ತಿರುವಂತಹ ಗ್ರಂಥ ಇದು. ಮಾಗಿ ಕೃಷ್ಣಶಾಸ್ತ್ರಿಯವರು ಇದಕ್ಕೆ ಒಂದು ಟೀಕೆಯನ್ನು ಬರೆದಿದ್ದಿರುತ್ತೆ, ಮನೋರಂಜನಿ ಟೀಕೆ ಅಂತ ನೋಡಿ. ನಾವೆಲ್ಲ 3 ವರ್ಷದಲ್ಲಿ ಎಂತಿಂತ ಮಾಧ್ಯಮ ಕಳ್ಕೊಂಡ್ಬಿಟ್ಟಿದೀವಿ ಹಾಗೆ. ಇನ್ನ ಇವ್ರ ಕಾಲದಲ್ಲಿ ವಚನ ಸಾಗಿದ್ದು ಒಂದು ಕೆಲಸ ಆಯ್ತು. ಇದು ವಚನ ಸಾರ, ಈ ವಚನಗಳ ಸಂಕಲನ ಗ್ರಂಥ. ಇದರಲ್ಲಿ ಅಂತ್ಯದಲ್ಲಿ ಇದು ಡಿಎಲ್ಎನ್ ಅವರ ಹತ್ರ ಆಯ್ತು. ತದನಂತರ ಎಲ್ಬಸ್ ಕಾಲೇಜ್ ಹತ್ರ ಬಂದು ಅಲ್ಲಿಂದ ಈ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇದೆ. ಇದರ ಅಂತ್ಯದಲ್ಲಿ ಏನಿದೆ ಅಂತಂದ್ರೆ, ಶಾರದೀ ಸಂವತ್ಸರದ ಮಾಘ ಗೋಳ ಅರ್ಧಾಗ್ರಲ್ಲೂ ಶ್ರೀಮದ್ ಯಲಹಂಕ ನಾಡ ಪ್ರಭು ಮುಮ್ಮಡಿ ಕೆಂಪಯ್ಯ ಗೋಳರಿಗೆ ಆಯುರ ಆರೋಗ್ಯ ಐಶ್ವರ್ಯ ಧನಕನಕ ವಸ್ತು ವಾಹನ ಸಮೃದ್ಧಿಯಾಗಲೆಂದು ವೆಂಕಟಪತಿ ಬರೆದ ವಚನ ಸಾರಕ್ಕೆ ಶುಭಮಸ್ತು. ಅಂದ್ರೆ ಆ ಕಾಲದಲ್ಲಿ ಇದು ಪ್ರತಿ ಮಾಡಿಸಿರೋದು. ಅವರು ಅರಮನೆಯಲ್ಲಿ ಗುರುಲಿಂಗ ಜಂಗಮ ಸೇವೆಯನ್ನು ಬಹಳ ಚೆನ್ನಾಗಿ ಮಾಡ್ತಾ ಇದ್ರು. ಅವರು ಬಹಳ ವಿಶ್ವ ಅಭಿಮಾನಿಗಳಾಗಿದ್ರು. ಅವ್ರ ಕಾಲದಲ್ಲಿ ಈ ವಚನ ಸಂಕಲನ ಗ್ರಂಥವನ್ನು ಬಳಸ್ಕೊಂಡಿರುವಂತದ್ದು ಇದರಿಂದ ಗೊತ್ತಾಗುತ್ತೆ. ಇನ್ನ ಇನ್ನೂ ಒಂದು ಕೃತಿ ಬಗ್ಗೆ ನಾನು ಗುರುಸಿ ಮಾ ಶಿವಲಿಂಗ ಚಾರಿತ್ರ ಅಂತ. ಈ ಶಿವಲಿಂಗ ಚಾರಿತ್ರ ಕೃತಿಯಲ್ಲಿ
ಬೆಂಗಳೂರು ಕೆಂಪೇಗೌಡ ಮನೆಗೆ ಆ ಶಿವಲಿಂಗ ಒಂದು ಜನನಿರ್ದೇಶಕ ಬರ್ತಾನೆ. ಬಂದಾಗ ಅವನು ಕೇಳ್ತಾನೆ, ಎಷ್ಟು ವಚನವನ್ನು ನೀವು ಓದ್ಬೋದು ಅಂತ. ನಾನು ಪ್ರತಿನಿತ್ಯ ನಿಮ್ಗೆ 200 ವಚನವನ್ನು ಒಂದು ತಿಂಗಳು ಒಂದು ಓದಿದ್ದೇ ವಚನವನ್ನೇ ಓದದೇ ಇರೋಷ್ಟು ವಚನವನ್ನು ಪಾರಾಯಣ ಮಾಡೋಷ್ಟು ನನ್ನ ಹತ್ರ ಇದೆ ಅಂತ ಅವನು ಹೇಳ್ತಾನೆ. ಹಾಗೆ ಕೆಂಪೇಗೌಡ ಮುಂದೆ ಆ ವಚನವನ್ನು ಪಠನೆ ಮಾಡಿದ್ರು ಅನ್ನೋದನ್ನು ಕೃತಿ ದಾಖಲೆ ಮಾಡುತ್ತೆ. ತುಮಕೂರು ವಿಶ್ವವಿದ್ಯಾಲಯ ಕುಲಸಚಿವ ಡಾಕ್ಟರ್ ವಿ ಪರಮಶಿವಮೂರ್ತಿ, ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜುನಾಥ್, ಡಾಕ್ಟರ್ ರವೀಂದ್ರನಾಥ್, ಡಾಕ್ಟರ್ ಸಿ ನಾಗಭೂಷಣ್, ಡಾಕ್ಟರ್ ಎಫ್ಟಿ ಹಳ್ಳಿಕೆರೆ ವಿವಿಧ ವಿಷಯಗಳ ಬಗ್ಗೆ ವಿಚಾರ ಮಂಡಿಸಿದರು. ತುಮಕೂರಿನಲ್ಲಿ ಶಾಸಕ ಡಾ ರಫೀಕ್ ಅಹಮದ್ ನೇತೃತ್ವದಲ್ಲಿ ಮುಖಂಡರು ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಸರ್ಕಾರದ ಸಾಧನೆ ವಿವರಿಸಿದರು. ತುಮಕೂರಿನಲ್ಲಿ ಶಾಸಕ ಡಾ ರಫೀಕ್ ಅಹಮದ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರುಗಳು ಮನೆ ಮನೆಗೆ ಕಾಂಗ್ರೆಸ್ ಎಂಬ ಘೋಷಣೆಯೊಂದಿಗೆ ಮನೆ ಮನೆಗೆ ತೆರಳಿ ಸರ್ಕಾರದ ಸಾಧನೆ ಬಗ್ಗೆ ವಿವರಿಸಿ ಮತಯಾಚಿಸಿದರು. ತುಮಕೂರು ನಗರದ ಚಿಕ್ಕಪೇಟೆಯಿಂದ ಆರಂಭಗೊಂಡ ಪ್ರಚಾರ ಕಾರ್ಯಕ್ಕೆ ಶಾಸಕ ಡಾ ರಫೀಕ್ ಅಹಮದ್ ಅವರು ಮನೆ ಮನೆಗೆ ಭೇಟಿ ನೀಡಿ ಸರ್ಕಾರದ ಸಾಧನೆ ಜೊತೆಗೆ ಕೇಂದ್ರ ಸರ್ಕಾರದ ವೈಫಲ್ಯದ ಬಗ್ಗೆ ಮಾಹಿತಿ ನೀಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರವು 4.5 ವರ್ಷದಲ್ಲಿ ಶೇಕಡ 98% ಅಭಿವೃದ್ದಿ ಕಾರ್ಯಗಳನ್ನು ಮಾಡಿತ್ತು. ಕಾಂಗ್ರೆಸ್ ಬಗ್ಗೆ ಜನರಲ್ಲಿ ವಿಶ್ವಾಸ ಹೆಚ್ಚಾಗಿದೆ ಎಂದು ಶಾಸಕ ಡಾ ರಫೀಕ್ ಅಹಮದ್ ತಿಳಿಸಿದರು. ಕೇಂದ್ರ ಸರ್ಕಾರವು ಜನರಿಗೆ ಸುಳ್ಳು ಆಶ್ವಾಸನೆಗಳನ್ನು ನೀಡಿದೆ ವಿನಃ ಯಾವುದನ್ನೂ ಅನುಷ್ಠಾನಗೊಳಿಸಿಲ್ಲ ಎಂದು ಹೇಳಿದರು. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತು, ಅವರು ಅನೇಕ ಆಶ್ವಾಸನೆಯನ್ನು ಕೊಟ್ಟಿದ್ದರು. ಮುಖ್ಯವಾಗಿ ಏನು ಕಪ್ಪು ಹಣವನ್ನು ನಾವು ವಾಪಸ್ ತಂದು ಭಾರತೀಯರ ಪ್ರತಿಯೊಂದು ಅಕೌಂಟಿಗೆ 15 ಲಕ್ಷ ರೂಪಾಯಿ ಹಾಕ್ತೀನಿ, 3 ತಿಂಗಳಿಗೆ 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಹೇಳಿದರು. 3 ವರ್ಷ 4 ತಿಂಗಳಾಯಿತು, ಇದರಿಗೂ 1 ರೂಪಾಯಿ ಯಾರಿಗೂ ಸೇರಿಲ್ಲ. ಜೊತೆಗೆ ಹೋದ ವರ್ಷ ಏನು ನೋಟಿನ ಅಮಾನ್ಯೀಕರಣ ಮಾಡಿದ್ರು, ಇದರಿಂದ ಅನೇಕ ತೊಂದರೆಗಳು ನಾವೆಲ್ಲರೂ ನಮಗೆಲ್ಲರಿಗೂ ಎಲ್ಲ ಭಾರತೀಯರಿಗೂ ತೊಂದರೆಗಳು ಉಂಟಾಯಿತು. ಅದರ ಬಗ್ಗೆನೂ ಕೂಡ ನಾವು ಅವ್ರಿಗೆ ಹೇಳ್ತಾ ಇದ್ವಿ. ಆಮೇಲೆ ಜಿ ಎಸ್ ಟಿಯಿಂದ ಏನೇನು ದುಷ್ಪರಿಣಾಮ ಬಿದ್ದಿವೆ ಅದ್ರ ಬಗ್ಗೆ ಕೂಡ ನಾವು ಕೇಂದ್ರ ಸರ್ಕಾರದ ವೈಫಲ್ಯತೆಗಳನ್ನು ಕೂಡ ನಾವು ಜನರಿಗೆ ತಿಳಿಸಿ ಮುಂದಿನ ದಿನಗಳಲ್ಲಿ ಏನು 2018 ವರ್ಷದಲ್ಲಿ ಏಪ್ರಿಲಲ್ಲಿ ನಮ್ಮ ವಿಧಾನಸಭೆಗೆ ಚುನಾವಣೆ ಬರ್ತಾ ಇದೆ, ಆ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ತಾವು ಬೆಂಬಲಿಸಿ ಗೆಲ್ಲಿಸಿದರೆ ಇನ್ನೂ ಹೆಚ್ಚಿನ ಕೆಲಸಗಳು. ಯಾಕಂದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತಂಥ ಈಗಾಗಲೇ ಎಲ್ಲ ಸರ್ವೆಗಳು ಎಲ್ಲ ಸರ್ವೆಗಳು ಹೇಳಿ ಮಾಡಿ ಹೇಳ್ತಾ ಇದ್ದಾವೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಇನ್ನೂ ಈ ರೀತಿಯ ಹೆಚ್ಚಿನ ಸವಲತ್ತುಗಳನ್ನು ಬಡವರಿಗೆ, ಎಲ್ಲ ಸಮುದಾಯದ ಬಡವರಿಗೆ ಹಾಗೂ ಹಿಂದುಳಿದ ವರ್ಗದವರಿಗೆ ಎಲ್ಲರೂ ತಲುಪಿಸಿ ಅಂತ ಹೇಳ್ಬಿಟ್ಟು ನಾವು ಇವತ್ತು ನಾವು ಮನೆ ಮನೆಗೆ ತಲುಪಿ ಮನೆ ಮನೆಗೆ ಹೋಗಿ ಅವರಿಗೆ ಈ ವಿಷಯಗಳನ್ನು ಹೇಳ್ತಾ ಇದ್ದೀವಿ. ಚಿಕ್ಕಪೇಟೆಯಿಂದ ಹೊರಟು ಸಂತೆಪೇಟೆ, ಆಯಿಲ್ ಮಿಲ್ ರಸ್ತೆ ಸೇರಿದಂತೆ ವಿವಿಧೆಡೆ ಸಂಚರಿಸಿ ಸರ್ಕಾರದ ಸಾಧನೆಯ ಕರಪತ್ರವನ್ನು ವಿತರಿಸಲಾಯಿತು. ನಗರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೆಹಬೂಬ್ ಪಾಷಾ, ಪಾಲಿಕೆ ಸದಸ್ಯ ಟಿಎಸ್ ತರುಣೇಶ್, ಮುಖಂಡರುಗಳಾದ ತೋಭಿ ಮಲ್ಲೇಶ್, ನಿಂಗರಾಜು, ಗುರುಪ್ರಸಾದ್, ಟೂಡಾ ಸದಸ್ಯರುಗಳು ಸೇರಿದಂತೆ ಅನೇಕ ಮಹಿಳೆಯರು ಭಾಗವಹಿಸಿದ್ದರು. ಮಡಿವಾಳ ಜಾಗವನ್ನು ಪರಿಶಿಷ್ಟ ಜಾತಿಗೆ ಸೇರಿಸಲು ಒತ್ತಾಯಿಸಿ ಜನಾಂಗದವರು ಈ ತಿಂಗಳ 9ರಂದು ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಲಿದ್ದಾರೆ. ಮಡಿವಾಳ ಜನಾಂಗವನ್ನು ಪರಿಶಿಷ್ಟ ಜಾತಿಗೆ ಸೇರ್ಪಡೆ ಮಾಡುವುದರ ಜೊತೆಗೆ ಡಾಕ್ಟರ್ ಅನ್ನಪೂರ್ಣಮ್ಮ ವರದಿಯನ್ನು ಜಾರಿಗೆ ತರಲು ಆಗ್ರಹಿಸಿ ಅಕ್ಟೋಬರ್ 9ರಂದು ತುಮಕೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಅಖಿಲ ಭಾರತ ರಾಷ್ಟೀಯ ದೌಭಿ ಸಂಘದ ಅಧ್ಯಕ್ಷ ಹೆಂಜಾರಪ್ಪ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಡಿವಾಳ ಜನಾಂಗವನ್ನು 17 ರಾಜ್ಯಗಳಲ್ಲಿ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ದೋಭಿ ಎಂದು ಹೆಸರಿಸಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಎಂದರು. ಆದರೆ ಕರ್ನಾಟಕದಲ್ಲಿ ಮಡಿವಾಳರನ್ನ ದೋಭಿ ಎಂದು ಕರೆಯದೆ ಪರಿಶಿಷ್ಟ ಜಾತಿಗೂ ಸೇರಿಸದೆ ಇತರೆ ಹಿಂದುಳಿದ ವರ್ಗಗಳಲ್ಲಿ ವರ್ಗೀಕರಿಸಲಾಗಿದೆ ಎಂದು ಹೇಳಿದರು. ಸರ್ಕಾರವು ಡಾಕ್ಟರ್ ಅನ್ನಪೂರ್ಣಮ್ಮ ವರದಿಯನ್ನ ಕೇಂದ್ರಕ್ಕೆ ಕಳುಹಿಸದೆ ನಿರ್ಲಕ್ಷ್ಯ ಮಾಡಿದರೆ ಸದ್ಯದಲ್ಲಿಯೇ ಮುಖ್ಯಮಂತ್ರಿಗಳ ನಿವಾಸದ ಮುಂದೆ ಬಟ್ಟೆ ಒಗೆಯುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಲಾಗುವುದು ಎಂದು ಹೆಂಜಾರಪ್ಪ ತಿಳಿಸಿದರು. ತುಮಕೂರು ಸೇರಿದಂತೆ ಜಿಲ್ಲೆಯಾದ್ಯಂತ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು ಅಕ್ಟೋಬರ್ 9ರಂದು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಬಟ್ಟೆ ಒಗೆಯುವ ಮೂಲಕ ಪ್ರತಿಭಟಿಸುವುದಾಗಿ ಹೇಳಿದರು. ಕೇಂದ್ರ ಸರ್ಕಾರದಲ್ಲಿ ನಾವು ಒತ್ತಾಯ ತಂದು ನಾವು ಮಾಡಿಸಿಕೊಳ್ತೀವಿ. ನಾವಿಷ್ಟೇ ನಮ್ಮ ಮನವಿ ತಮ್ಮ ಪತ್ರಿಕಾ ಬಂಧುಗಳಲ್ಲಿ, ಪ್ರೊಫೆಸರ್ ಅನ್ನಪೂರ್ಣಮ್ಮನವರ ವರದಿಯನ್ನು ತಾವುಗಳು ಶೀಘ್ರವಾಗಿ ತಕ್ಷಣ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು. ನಂತರದ ದಿನಗಳಲ್ಲಿ 30ನೇ ತಾರೀಕು, ಈಗ ನಾವು ಸೋಮವಾರ ದಿವಸ 9ನೇ ತಾರೀಕು ನಾವು ತಾಲೂಕು ಕಚೇರಿಗೆ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇವರು ಇದೇ ಥರ ಮುಂದುವರೆದ್ರೆ ನಾವು ಮಾನ್ಯ ಮುಖ್ಯಮಂತ್ರಿಗಳ ಮನೆ ಒಂದೇ ಬಟ್ಟೆ ತೊಳೆಯುವ ಮುಖಾಂತರ ನಮ್ಮ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಳ್ತೀವಿ ಸರ್. ಇದು ಸತ್ಯ.
ಹಾ ಮಾಡ್ತೀವಿ ಸರ್, ಗೋಬಿಘಾಟು ಮಾಡ್ತೀವಿ ಸರ್, ಕತ್ತಿಗಳು ಹೊರ್ಕೊಂಡು ಹೋಗ್ತೀವಿ ನಾವು, ಕತ್ತಿಗಳು ಸಮೇತ ಬಟ್ಟೆಗಳು ಸಮೇತ ಅವ್ರ ಮನೆ ಮುಂದೆ ಬಟ್ಟೆ ಒಗಿತೀವಿ ಅಂತಕ್ಕಂಥ ಒಂದು ಮಾತನ್ನ ತಮ್ಮಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸರ್. ಜಿಲ್ಲಾ ಮಡಿವಾಳ ಜನಾಂಗದ ಅಧ್ಯಕ್ಷ ಶಾಂತಕುಮಾರ್, ಮುಖಂಡರುಗಳಾದ ಆರ್ ಕೃಷ್ಣಮೂರ್ತಿ, ಗೂಳೂರು ಯದುಕುಮಾರ್, ಶ್ರೀನಿವಾಸ್, ವೆಂಕಟಮ್ಮ ಮತ್ತಿತರರು ಪಾಲ್ಗೊಂಡಿದ್ದರು. ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಅವರಿಗೆ ಮುಂಬರುವ ಚುನಾವಣೆ ಪ್ರತಿಷ್ಠೆಯಾಗಿದೆ. ಕಾಂಗ್ರೆಸ್ ಪಕ್ಷವನ್ನ ಮತ್ತೊಮ್ಮೆ ಅಧಿಕಾರಕ್ಕೆ ತರುವ ಜೊತೆಗೆ ಕೋರ್ಟಗೆರೆಯಲ್ಲಿ ತಮ್ಮ ಗೆಲುವು ಅಗತ್ಯವಾಗಿದೆ. ಕಳೆದ ಚುನಾವಣೆಯಲ್ಲಿ ಕೋರ್ಟಗೆರೆ ಕ್ಷೇತ್ರದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಸೋತರು. ಇವರನ್ನ ಸೋಲಿಸಲು ದೊಡ್ಡ ಷಡ್ಯಂತರವೇ ನಡೆದಿತ್ತು. ಕ್ಷೇತ್ರಕ್ಕೆ ಸಂಬಂಧಪಟ್ಟವರಲ್ಲದವರು ಪರಮೇಶ್ವರ್ ಸೋಲಿಗೆ ಟೊಂಕಾ ಕಟ್ಟಿ ವ್ಯೂಹ ಹೆಣೆದ್ರು. ಕಾಂಗ್ರೆಸ್ ಅನ್ನ ಕಾಂಗ್ರೆಸಿಗರೇ ಸೋಲಿಸುತ್ತಾರೆ ಎಂಬ ಪಕ್ಷದಲ್ಲಿನ ಮಾತು ಕೊರಟಗೆರೆಯಲ್ಲಿ ಸಾಬೀತಾಯಿತು. ಈ ಎಲ್ಲವೂ ಡಾ ಪರಮೇಶ್ವರ್ ಗಮನದಲ್ಲಿದೆ. ತಮ್ಮ ಸೋಲಿಗೆ ಬಲೆ ಎಣ್ಣಿದವರ ಪೂರ್ಣ ಮಾಹಿತಿ ಹೊಂದಿದ್ದಾರೆ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲೂ ಚುನಾವಣಾ ಕುತಂತ್ರಿಗಳು ಎದುರಾಗುವ ಹಿಂದಿನ ಮುನ್ಸೂಚನೆ ಪರಮೇಶ್ವರ್ಗಿದೆ. ಶತ್ರುಗಳ ಗಮನ ವಿರೋಧಿಗಳ ಓಳೈಕೆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಹಾಕುತ್ತಿದ್ದಾರೆ. ಡಾ ಪರಮೇಶ್ವರ್ ಮುಖ್ಯಮಂತ್ರಿ ಆಗ್ತಾರೆ, ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷ ಕಟ್ಟಿ ಅಧಿಕಾರಕ್ಕೆ ತರುವವರ ಶ್ರಮಕ್ಕೆ ಬೆಲೆ ಸಿಗುತ್ತದೆ ಎನ್ನುವ ಅವಕಾಶ ಹಾಗೂ ಅದೃಷ್ಟ ಕಳೆದ ಚುನಾವಣೆಯಲ್ಲಿ ಕೈತಪ್ಪಿ ಹೋಯಿತು. ಕೋಟಗಿರಿಯಲ್ಲಿ ಗೆದ್ದಿದ್ರೆ ಡಾ ಪರಮೇಶ್ವರ್ ಅವರು ಪೂರ್ಣಾವಧಿ ಅಲ್ಲದಿದ್ದು ಒಂದು ಅವಧಿಗಾದರೂ ಮುಖ್ಯಮಂತ್ರಿ ಕುರ್ಚಿ ಏರುತ್ತಿದ್ರು. ಕಳೆದುಕೊಂಡದ್ದನ್ನ ಅದೇ ಜಾಗದಲ್ಲಿ ಹುಡುಕಿ ಪಡೆಯಬೇಕು ಎನ್ನುವ ಹಠದಲ್ಲಿ ಕೋರಟಗೆರೆ ಕ್ಷೇತ್ರದಲ್ಲೇ ಈ ಬಾರಿಯೂ ಚುನಾವಣೆಗೆ ಸ್ಪರ್ಧಿಸಲು ಡಾ ಪರಮೇಶ್ವರ್ ಸರ್ವಸಿದ್ದರಾಗಿದ್ದಾರೆ. ಚುನಾವಣೆ ಗೆದ್ದರೆ ಸಿಎಂ ಪಟ್ಟ ಪ್ರಯತ್ನ ಖಚಿತ. ಕೋರಟಗೆರೆ ಕ್ಷೇತ್ರದಲ್ಲಿ ಗೆಲ್ಲುವ ಜೊತೆಗೆ ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರುವ ಜವಾಬ್ದಾರಿಯು ಅವರ ಹೆಗಲ ಮೇಲಿದೆ. ಅಲ್ಲದೆ ತಮ್ಮ ದಾರಿಗೆ ಅಡ್ಡಿಯಾಗಿರುವ ಆಗಲಿರುವ ಶತ್ರುಗಳನ್ನ ಗುರುತಿಸಿ ಮಟ್ಟ ಹಾಕಿ ಸುಗಮದ ಹೆಜ್ಜೆ ಹಾಕಲು ಡಾ ಪರಮೇಶ್ವರ್ ಗಮನ ಹರಿಸಲಿದ್ದಾರೆ. ಬರುವ ಚುನಾವಣೆಯಲ್ಲೂ ಡಾ ಪರಮೇಶ್ವರ್ಗೆ ಶತ್ರು ಕಾಟ ಎದುರಾಗಬಹುದು. ಆದರೆ ಕಳೆದ ಬಾರಿಗಿಂತ ಈ ಬಾರಿ ಕ್ಷೇತ್ರದ ಮತದಾರರಿಗೆ ಈ ನಾಯಕನ ಬಗೆಗಿದ್ದ ಅಸಮಾಧಾನ ಮನಸ್ಥಿತಿ ತಿಳಿಯಾಗಿದೆ. ಹಿಂದೆ ಗೆಲ್ಲಿಸಿದ್ದರೆ ತಮ್ಮದು ಸಿಎಂ ಕ್ಷೇತ್ರವಾಗುವ ಹೆಗ್ಗಳಿಕೆ ಇರುತ್ತಿತ್ತು. ಅದು ತಪ್ಪಿಹೋಯಿತು ಎಂಬ ಹತಾಶೆಯು ಕ್ಷೇತ್ರದ ಕಾರ್ಯಕರ್ತರಲ್ಲಿದೆ. ದಲಿತರಿಗೆ ಮುಖ್ಯಮಂತ್ರಿಯಾಗುವ ಅವಕಾಶ ಸಿಕ್ಕಿಲ್ಲ, ಸಿಗಬೇಕು ಎಂಬ ಆಶಯದಲ್ಲಿ ಈ ಚುನಾವಣೆಯಲ್ಲಿ ಡಾ ಪರಮೇಶ್ವರ್ ಗೆಲುವು ಅವರ ರಾಜಕೀಯ ಬದುಕಿಗೆ ಹೆಚ್ಚಿನ ಲಾಭ ತಂದೊಡ್ಡಲಿದೆ ಎಂದಲಾಗಿದೆ. ಕ್ಷೇತ್ರಕ್ಕೆ ಬರುತ್ತಿಲ್ಲ, ಹಳ್ಳಿಗಳಿಗೆ ಭೇಟಿ ನೀಡಿಲ್ಲ ಎಂಬ ಅಸಮಾಧಾನ ಜನರಲ್ಲಿತ್ತು. ಈಗ ಪರಮೇಶ್ವರ್ ಕ್ಷೇತ್ರದಲ್ಲಿ ಹೆಚ್ಚು ಕಾಣಿಸಿಕೊಳ್ಳುತ್ತಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿ ಹೊಸ ಯೋಜನೆಗಳನ್ನು ಪ್ರಸ್ತಾಪ ಮಾಡುತ್ತಿದ್ದಾರೆ, ಜನರಿಗೆ ಹತ್ತಿರವಾಗುತ್ತಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷನಾಗಿ ಕ್ಷೇತ್ರದ ಕಾರ್ಯಕ್ರಮಗಳನ್ನು ಈಗ ನಿರ್ಲಕ್ಷಿಸುತ್ತಿಲ್ಲ. ಡಾ ಪರಮೇಶ್ವರ್ ಬದಲಾಗಿದ್ದಾರೆ, ಕ್ಷೇತ್ರದ ಬಗ್ಗೆ ಕಳಕಳಿ ಹೊಂದಿದ್ದಾರೆ ಎಂದು ಅವರ ಬೆಂಬಲಿಗರು ಜನರ ಮನವೊಲಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಈ ಬಾರಿ ಡಾ ಪರಮೇಶ್ವರ್ ಗೆದ್ದರೆ ಮುಖ್ಯಮಂತ್ರಿ ಆಗುವುದು ಖಚಿತ, ಗೆಲ್ಲಿಸಿ ಎಂದು ಪ್ರಚಾರ ಮಾಡುತ್ತಿದ್ದಾರೆ. ಗೆದ್ದರೆ ಇವರು ಪ್ರಬಲ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನೋದು ಖಚಿತ. ಕಾಂಗ್ರೆಸ್ ನಾಯಕ ಕೆಎನ್ ರಾಜಣ್ಣ ಅವರು ಹೇಳುವಂತೆ ರಾಜಕೀಯ ಅಧಿಕಾರ ಪಡೆಯಲು ಕೆಲವು ಯೋಗ್ಯತೆ ಇದ್ರೆ ಸಾಲದು, ಯೋಗಾನೂ ಇರಬೇಕು ಅನ್ನೋ ಮಾತು ಎಲ್ಲಾ ಪಕ್ಷದ ನಾಯಕರಿಗೂ ಅನ್ವಯವಾಗುತ್ತದೆ. ಡಾ ಪರಮೇಶ್ವರ್ಗೆ ಆ ಯೋಗ ಇದೆಯೇ ಎಂಬುದನ್ನ ಮುಂದಿನ ಚುನಾವಣೆ ನಿರ್ಧರಿಸಲಿದೆ. ಗುಬ್ಬಿ ಪದವಿ ಪೂರ್ವ ಕಾಲೇಜಿನ ಎನ್ಎಸ್ಎಸ್ ಶಿಬಿರ ಆರಂಭವಾಯಿತು. ವಿದ್ಯಾರ್ಥಿಗಳು ನಾಯಕತ್ವ ಗುಣ ಬೆಳೆಸಿಕೊಳ್ಳುವಂತೆ ತಹಸೀಲ್ದಾರ್ ಮೋಹನ್ ಕುಮಾರ್ ಹೇಳಿದರು. ನಾಯಕತ್ವದ ಗುಣ ಬೆಳೆಸುವಲ್ಲಿ ರಾಷ್ಟೀಯ ಸೇವಾ ಯೋಜನೆಯು ಉತ್ತಮ ಕಾರ್ಯಕ್ರಮ ಎಂದು ತಹಸೀಲ್ದಾರ್ ಮೋಹನ್ ಕುಮಾರ್ ತಿಳಿಸಿದರು. ಗುಬ್ಬಿಯ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ 7 ದಿನಗಳ ರಾಷ್ಟೀಯ ಸೇವಾ ಯೋಜನೆಯ ವಿಶೇಷ ಶಿಬಿರ ಉದ್ಘಾಟನೆ ಮಾಡಿ ಮಾತನಾಡಿದರು. ಈ ದೇಶದ ದೊಡ್ಡ ಆಸ್ತಿ ಯುವಶಕ್ತಿಯಾಗಿದ್ದು ಸ್ವಾಮಿ ವಿವೇಕಾನಂದರು ಹಾಗೂ ಗಾಂಧೀಜಿಯವರ ಆದರ್ಶಗಳನ್ನು ಇಟ್ಟುಕೊಂಡು ಮಾಡಿರುವಂತಹ ಯೋಜನೆಯಾಗಿದ್ದು ಇಂತಹ ಸಾಮಾಜಿಕ ಸೇವೆಯಲ್ಲಿ ಎಲ್ಲರೂ ತೊಡಗಿಕೊಳ್ಳಬೇಕಾಗಿದೆ. ಸ್ವಚ್ಛತೆಯ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಹಾಗೂ ಸ್ವಚ್ಛತೆಯ ಬಗ್ಗೆಯೂ ಇಂದಿನ ಯುವಶಕ್ತಿ ಮುಂದಾಗಬೇಕಿದೆ. ಸಾಹಿತಿ ಎಚ್ ನರಸಿಂಹಮೂರ್ತಿ ಮಾತನಾಡಿ, ಚಿಕ್ಕ ಮಕ್ಕಳಲ್ಲಿ ಮುಗ್ಧತೆ ಇರುತ್ತದೆ, ನಿಮ್ಮ ಮನದಲ್ಲಿ ಯಾವುದೇ ವೈಯಕ್ತಿಕ ಹಿತಾಸಕ್ತಿ ಇರುವುದಿಲ್ಲ, ರಾಜಕೀಯ ದುರುದ್ದೇಶವೂ ಇಲ್ಲದೆ ಸಾಮಾಜಿಕ ಕೆಲಸವನ್ನು ಮಾಡಲು ಮುಂದೆ ಬಂದಿದ್ದು ಪ್ರತಿಯೊಬ್ಬರಲ್ಲೂ ದೇಶದ ರಾಜ್ಯದ ಹಿತವನ್ನು ಕಾಯುವಂತಹ ಮನಸ್ಸು ಇರಬೇಕು. ದೇಶದ ಅಭಿವೃದ್ಧಿಯ ವಿಚಾರದಲ್ಲಿ ಯುವಕರ ಪಾತ್ರ ಬಹಳ ದೊಡ್ಡದಾಗಿದ್ದು
ವಾಜಪೇಯಿರವರ ಕನಸು ನದಿ ಜೋಡಣೆಯ ಬಹುದೊಡ್ಡ ಕನಸಾಗಿತ್ತು. ಅಂದೇ ಮಾಡಿದ್ದರೆ 50 ಕೋಟಿ ವೆಚ್ಚದಲ್ಲಿ ಮುಗಿಯುತ್ತಿತ್ತು. ಆದರೆ ಇಂದು 5 ಲಕ್ಷ ಕೋಟಿಯಾದರೂ ಮುಗಿಯುವುದಿಲ್ಲ. ಅಂತಹ ಸ್ಥಿತಿ ಇದೆ. ನಾವು ಮಾಡುವ ಕೆಲಸದಲ್ಲಿ ಹಿಂಜರಿಯದೆ ಮುನ್ನುಗ್ಗಬೇಕು. ಆಗ ಯಶಸ್ಸು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಅವರು ಊಟಕ್ಕೆ, ವಸತಿಗೆ, ಬಟ್ಟೆಗೆ, ಇರೋದಕ್ಕೆ ಇಷ್ಟಕ್ಕೆ ಮಾತ್ರ ಅವಕಾಶ ಕೊಟ್ಟು ಅವರ ಮೂಲಕ ಈ ದೇಶ ಸೇವೆಗೆ ತೊಡಗಿಸ್ಕೊಂಡ್ರೆ ಕೋಟ್ಯಾಂತರ ರೂಪಾಯಿಗಳ ವೆಚ್ಚದ ಕಾರ್ಯಕ್ರಮವನ್ನು ತುಂಬಾ ಸುಲಭವಾಗಿ ಮಾಡಬಹುದು ಅನ್ನೋದನ್ನ ಅವರು ದಾಖಲಿಸಿದ್ದಾರೆ. ಯಾಕೆ ಈ ಮಾತನ್ನ ನಾವು ಗಮನಿಸ್ತೇವೆ ಅಂತಂದ್ರೆ, ಹದಿಹರೆಯದ ಮನಸ್ಸುಗಳಲ್ಲಿ ಸಣ್ಣತನ ಇರಲ್ಲ, ಜಾತೀಯತೆ ಇರಲ್ಲ. ನಿಮ್ಮನ್ನೆಲ್ಲ ನೋಡಿದ್ರೆ ನನಗೆ ಅನಿಸ್ತದೆ, ಯಾರು ಶ್ರೀಮಂತರ ಮಕ್ಕಳಲ್ಲ, ದೊಡ್ಡ ಅಧಿಕಾರಿಗಳ ಮಕ್ಕಳಲ್ಲ, ಬಲಿಷ್ಠರ ಮಕ್ಕಳಲ್ಲ, ದುರ್ಬಲ ಸಮುದಾಯದವರು, ಹಳ್ಳಿ ಮಕ್ಕಳು, ಮುಗ್ಧ ಮಕ್ಕಳು, ಪ್ರಾಮಾಣಿಕ ಮಕ್ಕಳು. ಇಂಥ ಮಕ್ಕಳು ತಾನು ದೇಶ ಸೇವೆಯಲ್ಲಿ ತೊಡಗಿಸ್ಕೊಳ್ತೇನೆ ಅಂತ ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಸೇರೋದಿದೆಯಲ್ಲ, ಗಾಂಧಿ ಕಂಡಂತಹ ಕನಸನ್ನ ನನಸು ಮಾಡೋದಕ್ಕೆ ಹೆಜ್ಜೆ ಹಾಕೋದಿದೆಯಲ್ಲ, ಇದೇ ಈ ದೇಶದ ದೊಡ್ಡ ಅದ್ಭುತ. ಪ್ರಾಂಶುಪಾಲ ಸಿದ್ದಲಿಂಗಪ್ಪ ಮಾತನಾಡಿ, ಪ್ರತಿ ವರ್ಷವೂ ಶಿಬಿರವನ್ನು ಮಾಡಲಾಗುತ್ತದೆ. ಇದರಿಂದ ಸಾಕಷ್ಟು ನಾಯಕತ್ವದ ಗುಣವನ್ನು ಬಳಸುವಲ್ಲಿ ಹಾಗೂ ಸ್ವಚ್ಛತೆಯ ಅರಿವು ಹೆಚ್ಚುತ್ತಿದೆ. ಇಂತಹ ಕಾರ್ಯಕ್ರಮದಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಪಾಲ್ಗೊಳ್ಳಬೇಕು ಎಂದು ತಿಳಿಸಿದರು. ಈ ಶ್ರಮದಾನದಲ್ಲೂ ಕೂಡ ಬಾಲಕಿಯರು ಬಾಲಕರು ಎಂದೇ, ಬಾಲಕಿಯರು 28-30 ಜನ ಇದ್ದಾರೆ, ಬಾಲಕರು 18-19 ಜನ ಇದ್ದಾರೆ. ಇದರಲ್ಲೂ ಕೂಡ ಎಂದೇ ಹೆಣ್ಮಕ್ಕಳೇ, ಇದರಲ್ಲಿ ನಿಮ್ಗೆ ಶಕ್ತಿ ಸಾಮರ್ಥ್ಯ ಇದೆ, ಸಂಘಟನೆ ಶಕ್ತಿ ಇದೆ, ನೀವು ಕೆಲಸ ಮಾಡಬಲ್ರಿ. ನೀವು ಅವರಿಂದ ಸ್ಫೂರ್ತಿ ಪಡೆದು ಅವರು 25 ಜನ ಮಾಡೋ ಕೆಲಸ ನೀವು 15 ಜನ ಕೆಲಸ ಮಾಡಿ ತೋರಿಸ್ಬೇಕು. ಅವಾಗ ನಿಜವಾಗ ನೀವು ಗಂಡಸರು ಬಂದಂತೆ ಸಾಧಕ ಆಗುತ್ತೆ, ಇಲ್ಲ ಅಂತಂದ್ರೆ ಸಾಧಕ ಆಗುತ್ತೆ. ನೀವು ಮೈಗಳತನ ಬಿಡಬೇಕು ವಿದ್ಯಾರ್ಥಿಗಳೇ, ಜೊತೆಗೆ ಅವ್ರು ಮಾಡ್ತಕ್ಕಂಥ ಕೆಲಸದ ಸ್ಫೂರ್ತಿ ತರಬೇಕು. ಸೋದರತ್ವ ಭಾವನೆಯನ್ನ ಇಟ್ಕೊಂಡು ನಾಗರಿಕರಲ್ಲಿ ಯಾರಾದ್ರೂ ನೋಡಿದಂತ ಒಂದು ಸಮಸ್ಯೆಯ ವಿದ್ಯಾರ್ಥಿಗಳು ಎಷ್ಟು ಚೆನ್ನಾಗಿದ್ದಾರೆ ಅಂತಕ್ಕಂಥ ಭಾವನೆಗಳನ್ನ ನೀವು ವ್ಯಕ್ತಪಡಿಸಬೇಕು. ಅವರು ಬಂದು ಹೇಳ್ಬೇಕು, ನಮ್ಮ ಹುಡುಗರು ಚೆನ್ನಾಗಿ ಕೆಲಸ ಮಾಡಿದ್ರು ಸರ್, ಒಳ್ಳೆ ನಡತೆಯಿಂದ ಇದ್ದಾರೆ ಸರ್, ಮತ್ತೆ ಉತ್ತಮವಾದಂತಹ ಕಾಲೇಜಿನ ವಿದ್ಯಾರ್ಥಿಗಳು ಸರ್ ಅಂತ ಹೇಳ್ಬೇಕು. ಆಗಾದಾಗ ಮಾತ್ರ ನಮ್ಮ ಶಿಬಿರ ಸಾಧ್ಯ ಆಗುತ್ತೆ. ಒಂದ್ ದಿವಸ ನಾವು ಕಾಲ ಕಚೇರಿ ಅವಲಂಬನೆ ಸ್ವಚ್ಛ ಮಾಡೋಣ. ಅಲ್ಲಿ ಅವ್ರ ಮಂತ್ರಿ ಮಾಡಿದ್ರೆ ಅವತ್ತಿನ ಊಟ ಅವರೇ ಹಾಕ್ಸ್ಬೋದು. ಯಾಕೆ ಅಂತಂದ್ರೆ ಅಲ್ಲಿ 5 ರೂಪಾಯಿ ಉಚಿತವಾದಂತ ಊಟದ ಕ್ಯಾಂಟೀನ್ ಇದೆ. ಯಾಕೆಂದ್ರೆ ಅವ್ರಿಗೊಂದು ಅವಕಾಶ ಇದೆ, 5 ರೂಪಾಯಿ ಅವ್ರಿಗೆ ದೊಡ್ಡದಲ್ಲ. ಕಾರ್ಯಕ್ರಮದಲ್ಲಿ ನಾರಾಯಣ್ ಕುಮಾರ್, ಬಸವರಾಜು ಡಿಟಿ, ಪ್ರೇಮಲೀಲಾ ಶ್ರೀನಿವಾಸ್, ಮೂರ್ತಿ, ಗೀತಾ, ಸಾಧನಾ ಇನ್ನಿತರರು ಹಾಜರಿದ್ದರು. ತುಮಕೂರಿನ ಬಟವಾಡಿ ವೃತ್ತದಲ್ಲಿ ಸಿಗ್ನಲ್ ಲೈಟ್ ಅಳವಡಿಸಲು ಒತ್ತಾಯಿಸಿ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ತುಮಕೂರಿನ ಬಟವಾಡಿ ಸರ್ಕಲ್ನಲ್ಲಿ ಸಿಗ್ನಲ್ ಲೈಟ್ ಅಳವಡಿಸಬೇಕೆಂದು ಆಗ್ರಹಿಸಿ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಬಟವಾಡಿ ವೃತ್ತದಲ್ಲಿ ಪ್ರತಿಭಟಿಸಿದರು. ಬಿಜೆಪಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಹನುಮಂತರಾಜು, ನಗರ ಅಧ್ಯಕ್ಷ ಗಣೇಶ್, ಎಂ ಬಾವಿಕಟ್ಟೆ, ಜಿಲ್ಲಾ ಉಪಾಧ್ಯಕ್ಷ ಶ್ರೀನಿವಾಸ್, ಸಿದ್ದರಾಜು ಗೌಡ, ದರ್ಶನ್, ವಿನಯ್, ಶಬೀರ್ ಅಹಮದ್ ಸೇರಿದಂತೆ ಹಲವಾರು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಬಟವಾಡಿ ವೃತ್ತದಲ್ಲಿ ಪದೇ ಪದೇ ಅಪಘಾತ ಸಂಭವಿಸುತ್ತಿದ್ದು ಇದನ್ನು ತಪ್ಪಿಸಲು ಸಿಗ್ನಲ್ ಲೈಟ್ ಅಳವಡಿಸಲು ಜೊತೆಗೆ ಸಂಚಾರಿ ಪೊಲೀಸರನ್ನ ನಿಯೋಜಿಸಬೇಕೆಂದು ಯುವ ಮೋರ್ಚಾ ನಗರ ಅಧ್ಯಕ್ಷ ಗಣೇಶ್ ಒತ್ತಾಯಿಸಿದರು. ಇವತ್ತು ನಾವು ಬಟವಾಡಿ ಸರ್ಕಲ್ನಲ್ಲಿ ಏನು ಮೊನ್ನೆ ತಾನೇ ಬಟವಾಡಿ ಸರ್ಕಲ್ನಲ್ಲಿ ಒಂದು ಅಪಘಾತ ಆಯಿತು. ಯಾ ಒಂದು ಅಪಘಾತನ ನಾವು ದೃಷ್ಟಿಲಿಟ್ಕೊಂಡು ಈ ಥರ ಬೇಕಾದಷ್ಟು ಅಪಘಾತಗಳಾಗಿದೆ ಅದೇ ಸರ್ಕಲ್ನಲ್ಲಿ. ಇವತ್ತು ಬಟವಾಡಿ ಸರ್ಕಲ್ನಲ್ಲಿ ಅಲ್ಲಿಗೆ ಒಂದು ಸಿಗ್ನಲ್ ಹಾಕೋದಾಗಲಿ, ಆಮೇಲೆ ಅಂಪ್ ಹಾಕೋದಾಗಲಿ, ಒಬ್ಬ ಪೊಲೀಸ್ ಮೆನ್ನನ್ನು ಅಲ್ಲಿ ನಿಯೋಜನೆ ಮಾಡಬೇಕು ಅಂತ ಹೇಳಿ ನಾವು ಜಿಲ್ಲಾ ವರಿಷ್ಠ ಅಧಿಕಾರಿಗಳಿಗೆ ಒಂದು ಮೆಮೊರಾಂಡಮ್ ಕೂಡ ಸಲ್ಲಿಸಿದ್ದೀವಿ. ಅವರ ಪರವಾಗಿ ನಮ್ಮ DYSP ಸಾಹೇಬರು ಬಂದಿದ್ದರು, ಅವರಿಗೆ ಎಲ್ಲ ಮಾತಿನಲ್ಲಿ ಹೇಳಿ ಈ ಥರ ನಮಗೆ ತೊಂದರೆ ಆಗ್ತಿದೆ, ಜನಸಾಮಾನ್ಯರು ಸಾಯ್ತಾ ಇದ್ದಾರೆ, ಅದಕ್ಕೆ ಈಗಲೇ ಕಡಿವಾಣ ಹಾಕಬೇಕು, ಅಲ್ಲಿ ಅಂಸ ಹಾಕಬೇಕು, ಸಿಗ್ನಲ್ ಹಾಕಬೇಕು ಅಂತ ಹೇಳಿ ಅವರಿಗೆ ಒಂದು ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಬಿಜೆಪಿ ನಗರ ಯುವ ಮೋರ್ಚಾ ವತಿಯಿಂದ ಈ ಒಂದು ಪ್ರತಿಭಟನೆಯನ್ನು ಮಾಡಿ ಒಂದು ಮೆಮೊರಾಂಡಮ್ ಕೂಡ ಕೊಟ್ಟಿದ್ದೀವಿ. ಅನಂತರ ಎಸ್ಪಿ ಕಚೇರಿಗೆ ಬಂದ ಪ್ರತಿಭಟನಾಕಾರರು DYSP ಧರ್ಮೇಂದ್ರ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಗುಬ್ಬಿಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಕವಿಗೋಷ್ಠಿ ಏರ್ಪಡಿಸಿತ್ತು. ಗುಬ್ಬಿಯ ಬಿಆರ್ಸಿ ಕಚೇರಿ ಆವರಣದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕವಿಗೋಷ್ಠಿ ಏರ್ಪಾಟಾಗಿತ್ತು. ಪರಿಷತ್ ಅಧ್ಯಕ್ಷ ಶಾಂತಕುಮಾರ್ ಮಾತನಾಡಿ, ಸಾಹಿತ್ಯ ಓದುವವರ ಸಂಖ್ಯೆ ಕಡಿಮೆಯಾಗಿ ಎಲ್ಲರೂ ಮೊಬೈಲ್ ದಾಸರಾಗಿದ್ದಾರೆ ಎಂದರು. ಸಾಮಾಜಿಕ ಕಳವಳಿಯನ್ನು ತಿಳಿಸುವಂತಾಗಬೇಕು. ಕವಿತೆಗಳು ಬಹಳ ಪೂರ್ವದಿಂದಲೂ ಇದೆ, ಆದರೆ ಇತ್ತೀಚೆಗೆ ಅದರ ಗಂಧ ಗಾಂಭೀರ್ಯತೆ ಕಡಿಮೆಯಾಗುತ್ತಿದ್ದು
ಎಲ್ಲವನ್ನೂ ಗೂಗಲ್ನಲ್ಲಿಯೇ ಹುಡುಕುವಂತಾಗಿದೆ. ಕವಿ ರಚನೆ ಮಾಡುವಂತಹ ಯುವ ಸಮುದಾಯ ನಮ್ಮಿಂದ ದೂರವಾಗುತ್ತದೆ. ಕವಿತೆಗಳನ್ನು ಬರೆಯುವ ಮನಸ್ಸು ಬಂದಲ್ಲಿ ಯುವ ಸಮುದಾಯ ಬೆಳವಣಿಗೆಯಾಗುತ್ತದೆ ಎಂದರು. ಉಪನ್ಯಾಸಕ ಮಂಜುನಾಥ್ ಮಾತನಾಡಿ, ಸಾಹಿತ್ಯ ಬರೆಯುವುದು ಒಂದು ದೊಡ್ಡ ಕೆಲಸವಾಗಿದೆ. ಇಂದು ವಾಚಿಸಿದಂತಹ ಬಹುತೇಕ ಕವಿಗಳು ಉದಯೋನ್ಮುಖರಾಗಿದ್ದು ಸಾಕಷ್ಟು ತಪ್ಪುಗಳನ್ನು ಮಾಡಿದ್ದಾರೆ. ಅದನ್ನು ಮುಂದಿನ ಬಾರಿಗೆ ತಿದ್ದಿಕೊಂಡು ಹೆಚ್ಚಿನದಾಗಿ ಬರೆಯುವ ಕೆಲಸವನ್ನು ಮಾಡಬೇಕು. ಇಂತಹ ಕವಿಗೋಷ್ಠಿಗಳು ಇಂದು ನೋಡುವುದು ಬಹಳ ಅಪರೂಪವಾಗಿದೆ. ಎಲ್ಲಾ ಮಾಧ್ಯಮಗಳು ಕೇವಲ ನೃತ್ಯ ಹಾಡುಗಾರಿಕೆಗೆ ಹೆಚ್ಚು ಪ್ರೋತ್ಸಾಹ ನೀಡುತ್ತದೆ, ಕವಿಗೋಷ್ಠಿಗಳಿಗೆ ನೀಡುತ್ತಿಲ್ಲ. ನಮ್ಮ ಸಾಹಿತ್ಯದ ಕನ್ನಡ ಪರಂಪರೆ ಇತಿಹಾಸ ಉಳಿಯಬೇಕು ಎಂದರೆ ಇಂತಹ ಕಾರ್ಯಗಳು ನಡೆಯಬೇಕು ಎಂದು ತಿಳಿಸಿದರು. ಒಂದು ಪ್ರಯತ್ನ ಬರೆಯುವಂತ ಪ್ರಯತ್ನ ಮಾಡ್ತಿರುವಂತದ್ದೇ ನಮಗೆ ದೊಡ್ಡ ಒಂದು ಸವಾಲಿನ ಕೆಲಸ. ಸಾಹಿತ್ಯ ಬರೆಯುವಂಥದ್ದು ಸುಲಭದ ಕೆಲಸ ಅಲ್ಲ, ಪ್ರಯತ್ನನೇ ಪ್ರಯತ್ನನೇ ದೊಡ್ಡದು ಅಂತ ನಾನು ಅನ್ಕೊಂಡಿದ್ದೀನಿ. ಆದ್ರೂ ಇದರಲ್ಲಿ ಕೆಲವು ಕವಿತೆಗಳಂತೂ ತೀರಾ ಹೃದಯದ ಆಳದವರೆಗೂ ತಟ್ಟುವಂಥ ಕವಿತೆಗಳಿದ್ವು, ಕೆಲವು ಸಾಂದರ್ಭಿಕವಾಗಿರುವಂಥ ಕವನಗಳಿದ್ವು, ಕೆಲವು ನೀಳ ಕವಿತೆಗಳಿದ್ವು, ಕೆಲವು ಅವಾಗಿಂದ ಕೆಲವು ಅಂಬೆಗಾಲ ಇರ್ತಕ್ಕಂಥ ಉದಯೋನ್ಮುಖ ಕವಿಗಳು ಕರೀತಾ ಇರೋ ಅದರಲ್ಲಿ ಈ ವಿಗ್ರಹದ ಬಗ್ಗೆನೆ ಒಂದು ಪ್ರತಿಮೆಗಳನ್ನು ಬಳಸ್ಬೇಕು ಪದ್ಯದಲ್ಲಿ. ಇಲ್ಲಾಂದ್ರೆ ಪದ್ಯ ಗದ್ಯದ ರೂಪ ತಗೊಂಡ್ಬಿಡುತ್ತೆ. ಗದ್ಯಕ್ಕೂ ಪದ್ಯಕ್ಕೂ ಏನು ವ್ಯತ್ಯಾಸ ಅಂದ್ರೆ, ಪದ್ಯ ಅನ್ನೋದು ಯಾವಾಗಲೂ ಉಪಮಾನಗಳಿಂದ ಅಲಂಕಾರಗಳಿಂದ ಅದರಿಂದ ಕೂಡ ಪ್ರತಿಮೆಗಳಿರ್ಬೇಕು. ಅದರಲ್ಲಿ ಏನು ಕವಿ ಹೇಳೋದಕ್ಕೆ ಹೋಗ್ತಾನೋ ಅದನ್ನ ಪ್ರತಿಮೆಗಳನ್ನು ಉಪಯೋಗಿಸೋದ್ರ ಮುಖಾಂತರ ಹೇಳಿದ್ರೆ ಅದು ಪದ್ಯ ಆಗುತ್ತೆ, ಇಲ್ಲ ಅಂದ್ರೆ ಗದ್ಯ ರೂಪ ಆಗುತ್ತೆ. ಇಲ್ಲಿ ಕವಿಗೋಷ್ಠಿಯಲ್ಲಿ ತಮ್ಮ ಕವನ ವಾಚಿಸಿದರು. ಮಲಗುವ ಆಸೆ ನಾ ಎಂದಿಗೂ ನಿನಗೆ ಎಳೆಬೂಸಿ, ನಿನ್ನ ನಿನ್ನೆಯ ಮಡಿಲಲ್ಲಿ ಮಲಗಿದರೆ ಸಾಕು ಈ ಜೀವನ ಸಾರ್ಥಕವಾಗಲಿ, ನೀನು ಮತ್ತೇನು ಬೇಕು. ಅಚಿಚಿ ಎನ್ನದೆ ನೀ ಬಳಿದೆ ಎಲ್ಲರ ಮನೆ ಕಸ ಮುಗಿದೆ, ಬಳಿದು ಮರೆಸಿದೆ ಹಸುರೆ ಎಂಬುದೇ ಎಲ್ಲರಲ್ಲೂ ಮರೆಸಿದೆ. ನಿನ್ನಂತೆ ನಾನಾಗುವ ಆಸೆ, ನಿನ್ನಂಥ ಸೇವಾ ಬಗ್ಗೆ ನನಗೂ ದಕ್ಕುವುದೇ ಏನೋ, ಆ ಬ್ರಹ್ಮನ ವಿಧಿಯಾತ ಗಂಡು ಜನ್ಮವನ್ನು ಪಡೆದಾತ. ಕಾರ್ಯಕ್ರಮದಲ್ಲಿ ಮಹಾಲಿಂಗಯ್ಯ, ಜಗದೀಶ್, ಸಲ್ಮಾ, ಗಂಗಾಧರ ಸ್ವಾಮಿ, ಪಾಲಾಕ್ಷ ಹಾಗಲವಾಡಿ, ಸತೀಶ್, ಶಶಿಕಲಾ, ನಿಜಾನಂದ್ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಡಿಡಿಪಿಐ ಮಂಜುನಾಥ್ ಗುಬ್ಬಿ ತಾಲೂಕು ಮಂಚಲದೊರೆ ಗ್ರಾಮ ಪಂಚಾಯಿತಿ ಹಳ್ಳಿಗಳಿಗೆ ಶೌಚಾಲಯದ ಬಗ್ಗೆ ಗ್ರಾಮಸ್ಥರಲ್ಲಿ ಅರಿವು ಮೂಡಿಸಿದರು. ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಮಂಜುನಾಥ್ ಅವರು ಗುಬ್ಬಿ ತಾಲೂಕು ಮಂಚಾಲದೊರೆ ಶಾಲೆ, ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಹಾಗೂ ಹಳ್ಳಿಗಳಿಗೆ ಭೇಟಿ ನೀಡಿ ಶೌಚಾಲಯದ ಬಗ್ಗೆ ಅರಿವು ಮೂಡಿಸಿದರು. ಬಯಲು ಶೌಚ ನಿಷೇಧಿಸಿ ಪ್ರತಿ ಕುಟುಂಬದವರು ಶೌಚಾಲಯ ಹೊಂದಬೇಕು, ಪರಿಸರ ಸ್ವಚ್ಛತೆ ಬಗ್ಗೆ ಎಚ್ಚರ ವಹಿಸಬೇಕು ಎಂದು ಗ್ರಾಮಗಳಲ್ಲಿ ಜನರಿಗೆ ಮನವರಿಕೆ ಮಾಡಿದರು. ಗ್ರಾಮ ಪಂಚಾಯಿತಿ ಕಚೇರಿಗೆ ಭೇಟಿ ನೀಡಿ ಸದಸ್ಯರೊಂದಿಗೆ ಸಮಾಲೋಚನೆ ನಡೆಸಿದರು. ಶೌಚಾಲಯದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ತಾವು ಗ್ರಾಮ ವಾಸ್ತವ್ಯ ಮಾಡಲು ಸಿದ್ಧ ಎಂದು ಡಿಡಿಪಿಐ ಮಂಜುನಾಥ್ ಹೇಳಿದರು. ಇದೇ ವೇಳೆ ಅವರು ಮಂಚಾಲದೊರೆ ಸರ್ಕಾರಿ ಪ್ರೌಢಶಾಲೆಗೆ ಭೇಟಿ ನೀಡಿ ಶಾಲಾ ಚಟುವಟಿಕೆ ಪರಿಶೀಲಿಸಿದರು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕ ಪಡೆಯಲು ಶಿಕ್ಷಕರು ಅನುಸರಿಸಬೇಕಾದ ಕ್ರಮ ಕಾಳಜಿ ಬಗ್ಗೆ ತಿಳಿಸಿದರು. ಬಿಸಿಯೂಟ ವ್ಯವಸ್ಥೆ ಪರಿಶೀಲಿಸಿದರು. ಅಕ್ಷರದಾಸೋಹದ ಆಹಾರ ಸಾಮಗ್ರಿಗಳ ಗುಣಮಟ್ಟ ಪರಿಶೀಲನೆ ಮಾಡಿದರು. ಡಿಡಿಪಿಐ ಪ್ರವಾಸದ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯರು, ಶಿಕ್ಷಕರು, ಆಶಾ ಕಾರ್ಯಕರ್ತರು ಇದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್ ವಾರ್ತೆಗಳನ್ನು.